ಬಹಳ ಬಹಳ ಹುಷಾರಾಗಿ ಇದನ್ನು ಗಮನಿಸಬೇಕು. ಕಾರಣ ಇಷ್ಟೇ, ಒಂದು ಸ್ವಲ್ಪ ಯಾಮಾರಿದ್ರು ಯಾರು ಬಿ ಬಿ ಎಂ ಪಿ ನೌಕರರು ಅವರಿಗೆ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಭಾಳ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಬೇಕಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೌಕರರೇ, ಎಚ್ಚರ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ಸಾಕು, ಮನೆಗೆ ಬರ್ತಾರೆ, ನಕಲಿ ಸಿ ಸಿ ಬಿ ಟೀಮ್ ಬಿ ಬಿ ಎಂ ಪಿ ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಕಲಿ ಸಿ ಸಿ ಬಿ ಅಧಿಕಾರಿಗಳು ಪ್ರತಿ ತಿಂಗಳು ನೌಕರರ ಸಹಕಾರ ಸಂಘದ ಅಧ್ಯಕ್ಷನಿಗೆ ನೀಡಲೇಬೇಕು ಮಾಮೂಲಿ, ಇಲ್ಲದೆ ಹೋದ್ರೆ ನಿಮಗೆ ಬರುತ್ತೆ ಕರ್ತವ್ಯ ಲೋಪದ ಆರ್ ಟಿ ಐ ಅರ್ಜಿ. ನೋಡಿ ಹೆಂಗಿದೆ ಚಿತಾವಣೆ. ಅಷ್ಟಕ್ಕೂ ಈ ನಕಲಿ ಸಿ ಸಿ ಬಿ ಅಧಿಕಾರಿಗಳು ಯಾರಪ್ಪ? ಬಹಳ ಬಹಳ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸಹ್ಯ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ನೌಕರರ ಸಂಘದ ಸಹಕಾರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಇದರ ಮಾಸ್ಟರ್ ಮೈಂಡ್. ಕ್ರಿಮಿನಲ್ ಕೇಸ್ಗಳಲ್ಲೂ ಈತ ಭಾಗಿಯಾಗಿದ್ದಾನೆ ಅನ್ನೋ ಆರೋಪ ಇದೆ. ನಕಲಿ ಸಿ ಸಿ ಬಿ ತಂಡದ ಸಮೇತ ಈಗ ಅಮೃತ್ ರಾಜ್ ಸಿಕ್ಕಿಬಿದ್ದಿದ್ದಾರೆ. ಅಮೃತ್ ರಾಜ್ ನೇತೃತ್ವದ ನಕಲಿ ಸಿ ಸಿ ಬಿ ತಂಡದ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ. ರಾಜಗೋಪಾಲನಗರ ಠಾಣೆಯಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ ಅಮೃತ್ ರಾಜ್. ಸದ್ಯ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವತಾರಗಳು ಒಂದಲ್ಲ ಎರಡಲ್ಲ ಬಹಳಷ್ಟಿದ್ದಾವೆ. ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ ಅನ್ನುವ ಮಾಹಿತಿಯನ್ನು ನಿಮಗೆ ನಾವು ತಲುಪಿಸ್ತಾ ಇದ್ದೇವೆ. ನೋಡಿ, ಬೇಲಿನೇ ಎದ್ದು ಹೊಲ ಯಾವ ರೀತಿ ಮೇಯುತ್ತೆ, ಯಾವ ರೀತಿ ಪೋಷಾಕು ಧರಿಸುತ್ತೆ, ಯಾವ ರೀತಿ ವೇಷ ಧರಿಸುತ್ತೆ ಅಂತ ಹೇಳಿದರೆ ಅದಕ್ಕೊಂದು ಜ್ವಲಂತ ಉದಾಹರಣೆ. ಇದು ಪವರ್ ಟಿ ವಿ ಎಕ್ಸ್ಕ್ಲೂಸಿವ್ ನ್ಯೂಸ್. ಈಗಾಗಲೇ ಬಹಳ ದೊಡ್ಡ ಸಾಚಾತರ ಪೋಸ್ ಕೊಟ್ಟಿರುವಂಥ ಈ ವ್ಯಕ್ತಿ ಈಗ ಯಾವ ರೀತಿ ತನ್ನದೇ ಆದಂಥ ಒಂದು ಕುತಂತ್ರಗಳನ್ನು ಮಾಡಿ ಬಿ ಬಿ ಎಂ ಪಿ ನೌಕರರನ್ನು ಬಲೆಗೆ ಕೆಡುತ್ತಾನೆ. ಕಾರಣ, ತಿಂಗಳ ಮಾಮೂಲು ಬೇಕ್ರಿ ಪ್ರತಿಯೊಂದು ಕೆಲಸಕ್ಕೂ ಕೂಡ. ಮಾಮೂಲು ಅರ್ಥ ಆಗತ್ತಲ್ಲ, ಲಂಚ, ಭ್ರಷ್ಟಾಚಾರ, ಅಕ್ರಮ, ಆಮಿಷ. ದೃಶ್ಯದ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ಎಫ್ ಐ ಆರ್ ಕಾಪಿ. ಈತನ ಮೇಲೆ ಎಫ್ ಐ ಆರ್ ದಾಖಲಾಗಿರೋದು. ಅಮೃತ್ ರಾಜ್ ನಕಲಿ ಸಿ ಸಿ ಬಿ ತಂಡದ ನಾಯಕ ಆಯಿತ, ನೌಕರರ ಸಹಕಾರ ಸಂಘದ ಅಧ್ಯಕ್ಷನಿಗೆ ಯಾವ ರೀತಿ ಈತನ ಚಿತಾವಣೆಗಳಿದ್ದಾವೆ ಅನ್ನೋದನ್ನು ನೋಡಬಹುದು. ಪವನ್ ಅನ್ನೋ ವ್ಯಕ್ತಿ ಕೂಡ ಇವ್ರ ಜೊತೆಗಿರ್ತಾರೆ. ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಅಂದರೆ ಒಂದು ಸಹಕಾರ ಬೇಕಲ್ಲ, ಎಲ್ಲದಕ್ಕೂ ಯುನಿಟಿ ಬೇಕಲ್ಲ, ಯುನಿಟಿ ಈಸ್ ದ ಸ್ಟ್ರೆಂತ್. ಹಾಗಾಗಿ ಈ ವ್ಯಕ್ತಿ ಅಯ್ಯ ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡು ತನ್ನ ಕರ್ಮಕಾಂಡವನ್ನು ಈಗ ಒಪ್ಕೊಳ್ಬೇಕಾಗಿದೆ. ಎಫ್ ಐ ಆರ್ ಕೂಡ ಈತನ ಮೇಲೆ ದಾಖಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಈತ ಸಿಕ್ಕಿಬಿದ್ದಿದ್ದಾನೆ. ಪ್ರತಿ ತಿಂಗಳು ನೀಡಬೇಕು ಮಾಮೂಲಿ. ಭ್ರಷ್ಟಾಚಾರಕ್ಕೆ ಈತ ದೊಡ್ಡ ಒಂದು ವಸ್ತು. ಸಿ ಸಿ ಬಿ ಅಧಿಕಾರಿಗಳು, ನಾವು ನನ್ನ ಮನೆ ವಾಸ, ಜನವರಿ 3ನೇ ತಾರೀಕು ಬೆಳಗ್ಗೆ 9:45 ಗಂಟೆಗೆ ರವಿ ಮತ್ತು ಪವನ್ ಅಂತೇಳಿ ಸಿ ಸಿ ಬಿ ಅಧಿಕಾರಿಗಳು, ನಾವು ನಿಮ್ಮ ಮೇಲೆ ಸಿ ಸಿ ಬಿಗೆ ನಾಗರಾಜನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 80,000 ದುಡ್ಡು ಇಸ್ಕೊಂಡು ಅವರು ಮೋಸ ಮಾಡಿದ್ದಾರಂತೆ. ಅದರಿಂದ ನಾವು ನಿಮಗೆ ನಮ್ಮ ಸಾಹೇಬರು ನಿಮ್ಮನ್ನು ಕಾಶಿನಾಥ್ ಸಾಹೇಬರವರು ಎಸ್ ಪಿ ಸಾಹೇಬರು ನಿಮ್ಮನ್ನು ತನಿಖೆ ಮಾಡಬೇಕು ಅಂತ ಕರ್ಕೊಂಬರಕ್ಕೆ ಕೇಳಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಸರ್. ಆಗ ಆಚೆ ಬನ್ನಿ ಮಾತಾಡಬೇಕು ಅಂತ ಕರೆದ್ರು. ನಡೆದಾಗೆಲ್ಲ ದಾಖಲೆ ಕೊಟ್ಟಿದ್ದಾರೆ ಸಿ ಸಿ ಬಿಗೆ. ಅಮೃತ್ ರಾಜ್ ಅವ್ರ ಬಗ್ಗೆ ಏನಿದೆ ದಾಖಲೆಗಳು ಅದೆಲ್ಲ ದಾಖಲೆಗಳು ಕೊಡಿ ಕೊಡಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಸರ್. ಆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ನನಗೆ ಅವಾಗ ಏನಾಯಿತು, ಅಮೃತ್ ರಾಜ್ ಅವರು ಇವರು ದಾಖಲೆ ಕೇಳ್ತಿದ್ದಂಗೆ ನನಗೆ ಅನುಮಾನ ಬಂತು, ಇವರು ಸಿ ಸಿ ಬಿ ಅಧಿಕಾರಿಗಳಲ್ಲ, ಇವರು ಅಮೃತ್ ರಾಜ್ ಅವರೇ ಕಳಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವರು ಅಂದ್ಬಿಟ್ಟು. ಆಗ ಕೂಡಲೇ ನನ್ನ ಹೆಂಡತಿ ಮಂಜುಳಾ ಅವರಿಗೆ ನಾನು ವಯಸ್ಸಳಿಗೆ ಫೋನ್ ಮಾಡೋಕ್ಕೆ ಹೇಳಿದೆ ಸರ್. ವಯಸ್ಸಳಿಗೆ ಫೋನ್ ಮಾಡೋಕ್ಕೆ ಮಾಡಿದಾಗ ವಯಸ್ಸಳ ಅವ್ರ ಫೋನು ವ್ಯಾನ್ ವಯಸ್ಸಳ ವಾಹನ ಬರ್ತಿದ್ದಂಗೆ ನಮ್ಮ ಕಾಶಿನಾಥ್ ಎಸ್ ಪಿ ಸಾಹೇಬ್ರವರು ಮಾತಾಡ್ತಾ ಇದ್ದಾರೆ, ಬರ್ತೀವಿ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟ್ಬಿಟ್ರು ಸರ್ ಆಚೆ. ಹೊರದಾಗೆಲ್ಲ ದಾಖಲೆ ಕೊಟ್ಟಿದ್ದಾರೆ ಸಿ ಸಿ ಬಿಗೆ. ಅಮೃತ್ ರಾಜ್ ಅವ್ರ ಬಗ್ಗೆ ಏನಿದೆ ದಾಖಲೆಗಳು ಅದೆಲ್ಲ ದಾಖಲೆಗಳು ಕೊಡಿ ಕೊಡಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಸರ್. ಆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ನನಗೆ ಅವಾಗ ಏನಾಯಿತು, ಅಮೃತ್ ರಾಜ್ ಅವರು ಇವರು ಓಕೆ. ಇದು ಬಿ ಬಿ ಎಂ ಪಿ ನೌಕರ ಎನ್ ರಮೇಶ್ ಅವರ ಮಾತು, ಮತ್ತು
ಯಾವ ರೀತಿ ಈತ ಅಮೃತರಾಜ್ ತನ್ನ ಒಂದು ಪ್ರಭಾವವನ್ನು ಅಥವಾ ತನ್ನ ಕ್ರಿಯೇಟಿವಿಟಿಯನ್ನು ತನ್ನ ಪ್ರತಿಭೆಯನ್ನು ಬಳಸಿ ಯಾಮಾರಿಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದು ಗ್ಲಿಮ್ಸ್ ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಆ್ಯಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್. ಶಶಿ, ವೆರಿ ಗುಡ್ ಮಾರ್ನಿಂಗ್. ಅಮೃತರಾಜ್ ನಿಜಕ್ಕೂ ಹೆಸರು ಕೇಳಿದ ತಕ್ಷಣ ವಾವ್, ಅಮೃತರಾಜ್ ಏನೋ ಒಂದು ಪ್ಲೆಸೆಂಟ್ ಫೀಲ್ ಬರುತ್ತೆ. ಆದರೆ ಈತನ ಕೆಲಸ ನೋಡಿದರೆ, ಈತನ ಕರ್ಮಕಾಂಡ ನೋಡಿದರೆ, ಈತನ ವಂಚನೆ ನೋಡಿದರೆ ಬಹಳ ಬಹಳ ಆಶ್ಚರ್ಯ ಆಗುತ್ತೆ, ಶಾಕಿಂಗ್ ಆಗುತ್ತೆ. ಎಷ್ಟು ಜನನ ಈತ ಯಾಮಾರಿಸಿದ್ದಾನೆ ಮತ್ತು ಇನ್ನೂ ಯಾವ ರೀತಿ ಈತ ಚಿತಾವಣೆ ಮಾಡ್ತಾ ಇದ್ದ, ಎಷ್ಟು ವರ್ಷಗಳಿಂದ ಇಂಥ ಕೆಲಸ ಮಾಡ್ತಾ ಇದ್ದ, ಯಾರ್ಯಾರಿಗೆಲ್ಲ ಮಣ್ಣು ಮುಗಿಸಿದ್ದಾನೆ, ಚಳ್ಳೆಹಣ್ಣು ತಿನ್ನಿಸಿದ್ದಾನೆ ಈತ. ರಾಘವ ಸೂರ್ಯ, ವೆರಿ ಗುಡ್ ಮಾರ್ನಿಂಗ್. ಮೊದಲೇದಾಗಿ ಏನು ಅಮೃತ್ ರಾಜ್ ಅಂತಂದ್ರೆ ಸಾಕು, ಇವರ ಹಿನ್ನೆಲೆ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಬಿಬಿಎಂಪಿ ನೌಕರರಲ್ಲದೆ ಆ ಸರ್ಕಾರಿ ನೌಕರರು ಕೂಡ ಈತನ ಹಿನ್ನೆಲೆ ಕೂಡ ಗೊತ್ತಿದೆ. ಈತ ಮಾನವೀಯ ಆಧಾರದ ಮೇಲೆ ದೃಷ್ಟಿಯಿಂದ ಎಲ್ಲ ಒಂದು ಕಡೆ ಈತ ಒಂದು ಕೆಲಸಕ್ಕೆ ಸೇರ್ಕೊಳ್ತಾರೆ. ಸೇರ್ಕೊಂಡ ನಂತರ ಈಗ ಸದ್ಯಕ್ಕೆ ಹೆಬ್ಬಾಳದಲ್ಲಿ ಕಂದಾಯ ಮೌಲ್ಯಮಾಪಕರಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದರ ಜೊತೆ ಬಿಬಿಎಂಪಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಕರ್ನಾಟಕದ ಮಹಾನಗರ ಪಾಲಿಕೆಗಳ ಗೌರವ ಅಧ್ಯಕ್ಷ ಅಂತಲೂ ಕೂಡ ಒಂದು ಸಂಘಟನೆಯನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈತನ ಉದ್ದೇಶ ಏನಂತಂದ್ರೆ, ಪ್ರತಿ ತಿಂಗಳು ಏನು ಬಿಬಿಎಂಪಿ ನೌಕರರು ಯಾರೇ ಕೂಡ ರಿಟೈರ್ಡ್ ಆದರೂ ಸಹ, ಇಲ್ಲ ಬೇರೆ ಯಾರಾದರೂ ಆಯ್ತರು ಮತ್ತು ಹೊಸ ಅಧಿಕಾರಿಗಳು ಬಂದರೆ ಇಲ್ಲ ವರ್ಗಾವಣೆ ಆದರೆ ಅವರಿಗೆ ಒಂದು ಸನ್ಮಾನಗಳನ್ನು ಮಾಡೋದು ಮತ್ತು ಸ್ವಾಗತ ಕಾರ್ಯಕ್ರಮಗಳನ್ನು ಮಾಡೋದು ಅವೆಲ್ಲದಕ್ಕೂ ಕೂಡ ಪ್ರತಿಯೊಬ್ಬ ಬಿಬಿಎಂಪಿ ನೌಕರರು ಕೂಡ ಈತನಿಗೆ ಒಂದಷ್ಟು ದೇಣಿಗೆಯನ್ನು ಕೊಡಬೇಕು. ಇಲ್ಲವಾದರೆ ಅಂಥವರ ವಿರುದ್ಧ ಈತನೇ ಒಂದು ಯಾವುದೋ ಒಂದು ಕಡೆ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆಯನ್ನು ಅನಧಿಕೃತವಾಗಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಒಂದಷ್ಟು ಜನ ಆರ್ಟಿಐ ಕಾರ್ಯಕರ್ತರನ್ನು ಕೂಡ ಇಟ್ಕೊಂಡಿದ್ದಾರೆ. ಇವರ ಮೂಲಕ ಒಂದು ಅವರದೇ ಆದಂಥ ಅಧಿಕಾರಿಗಳ ಬಳಿ ಒಂದು ಆಪರೇಟ್ ಅನ್ನು ಮಾಡೋದು, ಅದರಲ್ಲೂ ಕೂಡ ಬಗ್ಗಿಲ್ಲ ಅಂತಂದ್ರೆ ಇವ್ರದೇ ಆದಂತಹ ಬಿಬಿಎಂಪಿ ನ್ಯೂಸ್ 24 ಅಂತ ಹೇಳ್ಬಿಟ್ಟು ಈತನೇ ಒಂದು ಚಾನೆಲ್ ಅನ್ನ ಮಾಡಿಕೊಂಡು ಬಿಬಿಎಂಪಿ ನೌಕರ ಸಹಕಾರ ಸಂಘದ ಮುಂದೆಯೇ ಪ್ರತಿದಿನ ಕೂಡ ಒಬ್ಬ ಕ್ಯಾಮ್ರಾಮ್ಯಾನ್, ಒಬ್ಬ ರಿಪೋರ್ಟರ್ ಒಂದು ವೆಹಿಕಲ್ ಅನ್ನು ಇಟ್ಕೊಂಡು ಅಲ್ಲೇ ಇರ್ತಾರೆ. ಯಾರ್ಯಾರ ಹತ್ರ ಬೇಕೋ ಅವ್ರವ್ರ ಹತ್ರ ಬೆದರಿಕೆ ಹಾಕೋದಕ್ಕೆ ಒಂದು ನೀವು ಮೀಡಿಯಾದವ್ರನ್ನು ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆ ಏನಾದರೂ ಅಲ್ಲಿಗೂ ಕೂಡ ಬಗ್ಗಿಲ್ಲ, ನೌಕರರು ಈತನ ಮಾತು ಕೇಳಿಲ್ಲ, ಈತನ ವಿರುದ್ಧವಾಗಿ ಯಾರಾದರೂ ಧ್ವನಿ ಎತ್ತಾರೆ ಅಂತಂದ್ರೆ ಅವರ ಮೇಲೆ ಒಂದು ನಕಲಿ CCB ತಂಡವನ್ನು ರಚನೆ ಮಾಡಿಕೊಂಡು ಅವರ ಮನೆಗೆ ಹೋಗಿ ರೈಡ್ ಮಾಡುವಂತ ಕೆಲಸವನ್ನ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆ FIR ಕಾಪಿ ಕೂಡ ನಮಗೆ ಓದು ತಿಳಿಸೋದಕ್ಕೆ ಹೇಳ್ತೀನಿ. ದಿನಾಂಕ ಏನಂತಂದ್ರೆ ಇದೇ ತಿಂಗಳು ಜನವರಿ 3 ಈ ಒಂದು FIR ಕಾಪಿ ಆಗಿದೆ. FIR ಕಾಪಿಯಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ಬರ್ತಿದ್ದಾರೆ. ದೂರದಾರರು ಏನಂತಂದ್ರೆ ಮಂಜುಳಾ ಅಂತ, ಈ ಮಂಜುಳಾ ಯಾರು ಅಂತಂದ್ರೆ ಬಿಬಿಎಂಪಿ ನೌಕರರಾಗಿರುವಂತ N. ರಮೇಶ್ ಅನ್ನೋರ ಮನೆಗೆ ಹೋಗಿರುವಂತ ತಂಡದ ವಿರುದ್ಧ ಒಂದು ದೂರು ಕೊಟ್ಟಿರೋದು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ A1 ರವಿ ಆಗಿದ್ದಾರೆ, A2 ಪವನ್ ಆಗಿದ್ದಾರೆ, A3 ಕಾಶಿನಾಥ್ ಆಗಿದ್ದಾರೆ, A4 ನಾಗರಾಜ್ ಆಗಿದ್ದಾರೆ, A5 ಕಿರಣ್ ಕನ್ನಡಿಗ ಆಗಿದ್ದಾರೆ, A6 ಅಮೃತ್ ರಾಜ್ ಆಗಿದ್ದಾರೆ. ಅಂದರೆ A6 ಅಮೃತ್ ರಾಜ್ ಆಗಿದ್ದಕ್ಕೂ ಯಾಕೆ ಅಂತಂದರೆ 24/2/2023 ಅಂದರೆ ಫೆಬ್ರವರಿಯಲ್ಲಿ ಬೆಳಗ್ಗೆ 10:25 ಸಾಮಾನ್ಯ ಏನೋ ಇವರು ರಮೇಶ್ ಅನ್ನೋರ ಮನೆಗೆ ಹೋಗಿ ನಾವು ನಿಮ್ಮ ಮನೆಯಲ್ಲಿ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೇವೆ ಅಂತಲೂ ಕೂಡ ಕೇಳಿರ್ತಾರೆ. ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ ಆರೋಪಿಗಳ ಸ್ಥಾನದಲ್ಲಿರುವಂಥ ರವಿ, ಪವನ್ ಮತ್ತು ಕಾಶಿನಾಥ್ ಮತ್ತು ನಾಗರಾಜು, ನೀವು ಯಾವ ನಿಮ್ಮಲ್ಲಿ ಸಾಕಷ್ಟು ದೂರಲ್ಲಿ ಕೂಡ ಕೇಳಿಬಂದಿದೆ. ರವಿ ಕನ್ನಡಿಗ ಅನ್ನೋರಿಗೆ ನೀವು ಎಲ್ಲ ಒಂದು ಕಡೆ 80,000 ರೂಪಾಯಿ ಹಣ ಕೊಟ್ಟಿರ್ಬೇಕು ಕೊಟ್ಟಿದ್ದೀರಂತೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ರಮೇಶ್ ಅವರಿಗೆ ಧಮಕಿ ಹಾಕ್ತಾರೆ. ಆಯ್ ಸರ್, ಅವ್ರು ಹಣ ಕೊಟ್ಟಿಲ್ಲ ಅಂದರೆ ನೀವ್ಯಾರು ಬಂದಿದ್ದೀರಾ, ನೀವ್ಯಾರೇ ಅಂತ ಕೇಳಿದಾಗ, ನಾವು CCB ಅಧಿಕಾರಿಗಳು, CCB ತಂಡದವರು ಬಂದಿರು, SP ಕಾಶಿನಾಥ್ ಸರ್ ಅವ್ರ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಒಬ್ಬ SP ಅವರ ಹೆಸರನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿರುವಂಥ ಪ್ರಸಂಗ ಇವತ್ತು ಬೆಳಕಿಗೆ ಬಂದಿದೆ. ಅದ್ರ ಜೊತೆ ಮಾತಾಡ್ತಾ ಈಗ ನೀವು ಏನೋ ಅಮೃತ್ ರಾಜ್ ಅವ್ರ ಮೇಲೆ ಕೂಡ ಏನೋ ದೂರು ಕೊಟ್ಟಿದ್ದೀರಂತಲ್ಲ, ಏನೇನಿದೆ ಅಮೃತ್ ರಾಜ್ದು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತಂದಾಗ ರಮೇಶ್ ಮತ್ತು ಅವರ ಪತ್ನಿಗೆ ಎಲ್ಲ ಒಂದು ಕಡೆ ಇವರು ಈ ತಂಡದ ಮೇಲೆ ಅನುಮಾನ ಬರುತ್ತೆ. ಅನುಮಾನ ಬರ್ತಿದ್ದಂಗೆ ಅಮೃತ್ ರಾಜ್ ಬಗ್ಗೆ ನೀವ್ಯಾಕೆ ಕೇಳ್ತೀರಾ, ಮತ್ತು ಮಾಯಣ್ಣನ ಬಗ್ಗೆ ನೀವ್ಯಾಕೆ ಕೇಳ್ತೀರಾ, ಅದಕ್ಕೂ ನಿಮ್ಗೆ ಏನು ಸಂಬಂಧ ಅಂತಿದ್ದಂತೆ ಆ CCB ಅಧಿಕಾರಿಗಳು, ನಮಗೇನು ಗೊತ್ತಿಲ್ಲ ರೀ, ನಮ್ಮ SP ಸಾಹೇಬರು ಕರಿತಿದ್ದಾರೆ, ಬರಬೇಕು ಅಷ್ಟೇ, ನಾವು ಕೇಳಿದಷ್ಟು ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಧಮಕಿಯನ್ನು ಹಾಕಿರ್ತಾರೆ. ಆ ಧಮಕಿ ಆದ ತಕ್ಷಣ ಇವರಿಗೆ ಡೌಟ್ ಬರುತ್ತೆ ರಮೇಶ್ ಮತ್ತು ಅವ್ರ ಪತ್ನಿಗೆ. ಆಗ ಅವರು ತಕ್ಷಣ ಅಲ್ಲಿರೋದಂಥ ಪೊಲೀಸ್ ಠಾಣೆಗೆ ಮತ್ತು ವಯಸ್ಸಾಳಿಗೆ ಫೋನ್ ಮಾಡ್ತಾರೆ. ಆ ವಯಸ್ಸಾಳಿಗೆ ಫೋನ್ ಮಾಡ್ತಿದ್ದಂತೆ ಈ ಅಮೃತ್ ಏನು ಅಮೃತ್ ರಾಜ್ ಅವರ ತಂಡ, ಇಡೀ ತಂಡ ಅಲ್ಲಿಂದ ಕಾಲ್ಕಿತ್ತು ಪರಿಹಾರಿಯಾಗಿದ್ದಾರೆ ಅನ್ನೋದು FIR ದಾಖಲಾಗಿದೆ. ಹಾಗಾಗಿ ಈ FIR ಮೇಲೆ ಒಂದು ಅಷ್ಟು ದಿನಗಳಿಂದಲೂ ಕೂಡ ಈಗ ಬೇಲ್ಗಾಗಿ ಸುತ್ತಾಟವನ್ನು ಮಾಡ್ತಿದ್ದಾರೆ. ಬೇಲ್ ಇಲ್ಲೂ ಕೂಡ ಎದುರು ಕೂಡ ಸಿಕ್ಕಿಲ್ಲ, ರಿಜೆಕ್ಟ್ ಆಗಿದೆ. ಹಾಗಾಗಿ ಯಾವಾಗ ಬೇಕಾದರೂ ಕೂಡ ಈ ನಕಲಿ CCBಯ ತಂಡದ ಮುಖಂಡರಾಗಿರುವಂಥ ಅಮೃತ್ ರಾಜ್ ಅವರು ಯಾವಾಗ ಬೇಕಾದರೂ ಕೂಡ ಜೈಲು ಪಾಲಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ
ಬಿಬಿಎಂಪಿ ನೌಕರರು ಸರ್ಕಾರಿ ನೌಕರರು ಯಾರು ಕೂಡ ಎಚ್ಚರಿಕೆಯಿಂದ ಇರಿ. ಈ ರೀತಿಯಾಗಿ ಕೂಡ ನಿಮ್ಮ ಮೇಲಿರೋ ಕೂಡ ಕುತಂತ್ರವನ್ನ ಮಾಡಿ ಉಸುಲಿ ಮಾಡಬಹುದು, ಇಲ್ಲ ಅಂತಂದ್ರೆ ತಮಗೆ ಷಡ್ಯಂತ್ರವನ್ನ ಮಾಡುವಂತ ಎಲ್ಲಾ ಕೆಲಸವನ್ನು ಕೂಡ ಈ ಮಹಾಪುರುಷ ಮಾಡ್ತಿದ್ದಾರೆ. ಆದ್ರೆ ಈ ಮಹಾಪುರುಷ ಬಿಬಿಎಂಪಿ ಅಲ್ಲಿ ಹೇಳ್ಕೊಂಡು ಓಡಾಡೋದು ಏನಂತಂದ್ರೆ, ನಾನೊಬ್ಬ ಕಲಿಯುಗದ ಕರ್ಣ ಅಂತ ಹೇಳಿಬಿಟ್ಟು ಎಲ್ಲಾ ಕಡೆನೂ ಕೂಡ ಸುತ್ತಾ ಇರ್ತಾನೆ. ಈತ ಕರ್ಣ ಅಲ್ಲ ಅನ್ನೋದಕ್ಕೆ ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತ ಅಂದ್ರೆ ಆತನ ಮುಖವಾಡ ಈಗ ಬಟ ಬಯಲಾಗಿದೆ. ಥ್ಯಾಂಕ್ ಯು.